डॉक्टर आर बी पाटील महेश पदवी पूर्व विज्ञान महाविद्यालय हुब्बळ्ळि पी यू सी द्वितीय वर्ष। प्रिय विद्यार्थिगळे, कळेद अवधियल्लि पी लंकेश्रवर मुट्टिसिकोंडवनु कथा भागवन्न अध्ययन माडुत्तिद्देवु। आ अवधियल्लि एनेनु अध्ययन माडिद्देवे एंबुदन्न केलवु मुख्यांशगळन्नु नोडोण। कळेद अवधियल्लि रैत बसलिंगन एडगण्णिन ನೋವನ್ನು ಯಾವ ಔಷಧಿಯೂ ಕಡಿಮೆ ಮಾಡಲಿಲ್ಲ. ಅವರಿವರ ಸಲಹೆಯಂತೆ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರನ್ನು ಕಂಡರು. ತಿಮ್ಮಪ್ಪನವರು ಆಪರೇಷನ್ ಮಾಡಿ ಕಣ್ಣಿಗೆ ನೀರು ಸೋಕಿಸಬೇಡ ಎಂದು ಎಚ್ಚರಿಕೆಯ ಮಾತುಗಳನ್ನು ಆಡಿದರು. ಡಾಕ್ಟರ್ ತಿಮ್ಮಪ್ಪ ಕೆಳ ಜಾತಿಯವರೆಂದು ಗೊತ್ತಾಗಿ ಹೆಂಡತಿ ಸಿದ್ಧಲಿಂಗಿ ಮೈಲಿಗೆ ಕಳೆಯಲು ಬಸಲಿಂಗನಿಗೆ ಸ್ನಾನ ಮಾಡಿಸಿದರು. ಆದರೆ ಬಸಲಿಂಗನ ನೋವು ಮತ್ತೆ ಆರಂಭವಾದಾಗ ಬೇರೆ ಬೇರೆ ವೈದ್ಯರಿಗೆ ತೋರಿಸಿದ. ಇಷ್ಟು ಅಂಶಗಳನ್ನು ನಾವು ಕಳೆದ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೆವು. ಈಗ ಅದರ ಮುಂದುವರೆದ ಭಾಗವನ್ನು ನಾವು ಈ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಬಸಲಿಂಗಪ್ಪ, ನೀನು ತುಂಬ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ಹೇಳಿದರು. ಬಸಲಿಂಗ ಜಡಗೊಳ್ಳತೊಡಗಿದ್ದ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಹೆಂಗಾದರೂ ಮಾಡಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರಲ್ಲ ಅಂದ. ಅಂದರೆ ಮೊದಲನೇ ಸಲ ಆಪರೇಷನ್ ಆದಾಗ ತಲೆಗೆ ನೀರು ಹಾಕಿಲ್ಲ ಅಂತೇಳಿ ವೈದ್ಯರಿಗೆ ಸುಳ್ಳು ಹೇಳಿದ್ದ. ಈಗ ಆತನ ಮಾತಿನಲ್ಲಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿ ಅಂತ ಹೇಳಿದಾಗ ಮೀರೋದಿಲ್ಲ ನಿಮ್ಮ ಮಾತನ್ನಂದಾಗ ಆತನಿಗೆ ತನ್ನ ತಪ್ಪಿನ ಅರಿವಾಯಿತು. ತಿಮ್ಮಪ್ಪ, ಡಾಕ್ಟರ್ ತಿಮ್ಮಪ್ಪನವರ ಕತ್ತು ಅಲ್ಲಾಡಿಸಿದರು. ನೋಡೋ ಬಸಲಿಂಗ, ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೀನಿ, ತಪ್ಪದೆ ಹಚ್ಕೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವವನಂತೆ ಅನಿಸತೊಡಗಿತ್ತು. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕೂತು ಬಿಡುವ, ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ. ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು, ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯಕವಾಗಬಹುದು, ಹೀಗೂ ಅನಿಸಿತು. ಹೆಂಡತಿ ಸಿದ್ಧಲಿಂಗಿಯ ಜೊತೆಗೆ ಮಾತಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಂಡಿತು. ಉಡಾಪೆಯ ಮಾತಾಡುವುದನ್ನು ಕಲಿಯಬೇಕೆನಿಸಿತು. ಗೇಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಪೆ ಸಹಾಯಕ. ನಾವು ಪ್ರಾರಂಭದ ಅವಧಿಯಲ್ಲಿ ಹೇಳ್ತಾರೆ, ಬಸಲಿಂಗನಿಗಿದು ಪುರುಸೊತ್ತಿಲ್ಲದ ಕಾಲ, ಗೇಯುವುದು ನಾಲ್ಕು ದಿನ ತಡವಾದರೆ ನೇಗಿಲ್ಲದ ಕುಳ ನೆಲದಲ್ಲಿ ನಾಟುವುದಿಲ್ಲ ಅಂದಿದ್ದರು. ಈಗ ಅಂಥ ಮುಗ್ಧನಾಗಿರ್ತಕ್ಕಂಥ ಬಸಲಿಂಗನಿಗೆ ಸುಳ್ಳು ಹೇಳಬೇಕು, ಉಡಾಪೆಯ ಮಾತನಾಡೋದು ಏನಾಗ್ತದೆ ಮಾಡಿದರೆ ಅನ್ನೋದು, ಮತ್ತು ಗೇಯುವುದು ದುಡಿದು ತಡವಾದರೆ ಏನು ತೊಂದರೆ ಇಲ್ಲ, ಸಾಲ ಮಾಡಿದ್ರೂ ನಾವು ಬದುಕು ಸಾಗಿಸಬಹುದಲ್ಲ ಅನ್ನುವಂಥ ಈ ಉಡಾಪೆಯ ಮಾತುಗಳು ಕೂಡ ಬಸಲಿಂಗನಿಗೆ ಸಹಾಯಕ. ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿ ಇರಲಿಲ್ಲ. ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯತೊಡಗಿತು. ಈ ಸಲ ಹೆಚ್ಚು ಚುರುಕಾಗಿರಬಲ್ಲ, ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರನ್ನು ಕಂಡ. ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕ್ಕ ರುದ್ರಪ್ಪನವರನ್ನು ಜೊತೆಗೆ ಕರೆದುಕೊಂಡು ಡಾಕ್ಟರಲ್ಲಿಗೆ ಹೋದ. ಕೆಲವು ಡಾಕ್ಟರ್ಗಳು ಹೇಳಿದರೆ ಇದಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲ,
ನಿನಗೆ ಅವಶ್ಯಕತೆ ಇಲ್ಲ ಅದು ಅವ್ರು ಯಾಕಂದ್ರೆ ನಾನು ಆಪರೇಷನ್ ಮಾಡಿದ್ರೆ ತಿಮ್ಮಪ್ಪನವರು ಔಷಧಿ ಕೊಟ್ಟರೆಲ್ಲ ಸರಿ ಹೋಗ್ತಿತ್ತು ಅಂತ ಕೆಲವು ಔಷಧಿ ನೀಡಿ ಹಿತವಚನವನ್ನು ಕೊಟ್ಟರು. ಆದರೆ ಬಸ್ಲಿಂಗನ ನೋವು ಮಾತ್ರ ಕಡಿಮೆಯಾಗಲಿಲ್ಲ, ಆತಂಕ ಹೋಗಲಿಲ್ಲ. ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಎಂದು ನಂಬತೊಡಗಿದ್ದ ಬಸ್ಲಿಂಗ ಆಸುಪಾಶನಲ್ಲಿದ್ದ ಡಾಕ್ಟರ್ನೆಲ್ಲ ನೋಡಿದ. ಕೊನೆಗೆ ತನ್ನ ಉಡಾಪೆಯ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ನೋಡಿದ. ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸಿದರು. ಆತನ ಗಂಟಲು ದೊಡ್ಡದಾಗಿತ್ತು. ಅವನು ತರಗರಿವಿಲ್ಲದಂತೆಯೇ ಸಣ್ಣವನಾಗತೊಡಗಿದ್ದ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ಅಂದರೆ ಮನುಷ್ಯನ ಕಾಯಿಲೆಗೆ ಔಷಧಿಯನ್ನು ನೀಡಬಹುದೇ ಹೊರತು ಆತನ ಸ್ವಭಾವಕ್ಕೆ ಔಷಧಿ ನೀಡಲು ಸಾಧ್ಯವಿಲ್ಲ. ಇಲ್ಲಿ ಬಸ್ಲಿಂಗನಿಗೆ ಆದದ್ದು ಕೂಡ ಅದೇ. ಮೊದಲ ತಿಮ್ಮಪ್ಪನವರು ಆತನನ್ನು ಕಂಡಾಗ ಆ ವ್ಯಕ್ತಿಯ ಮುಗ್ಧತೆ ಇತ್ತು. ಈಗ ಆತನ ಸಣ್ಣತನ, ಆತನೊಳಗೆ ಹುದುಗಿರುವ ಜಾತಿಪ್ರಜ್ಞೆ, ಆ ಜಾತಿ ಪ್ರಜ್ಞೆ ಹುಟ್ಟುಹಾಕುವ ಸಮಸ್ಯೆ, ಅವಮಾನಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ಈ ವೈದ್ಯನ ಪ್ರಾಮಾಣಿಕತೆಯನ್ನು ನಾವಿಲ್ಲೆಲ್ಲ ಗಮನಿಸಿಕೊಳ್ಬೇಕಾಗ್ತದೆ. ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆ ಗಮನಿಸಿದರು. ತಿಮ್ಮಪ್ಪ ನೋವಿನಿಂದಲೇ ಹೇಳಿದರು, ಬಸ್ಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನು ಬೈಯುವುದಿಲ್ಲ. ನೀನು ಈ ಸಲ ಒಂದು ಕೆಲಸ ಮಾಡು, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನು ತಪ್ಪು ತಿಳಿಯಬೇಡ ಅಂದರು. ಅಂದರೆ ಬಹುಶಃ ತಿಮ್ಮಪ್ಪನವರಲ್ಲಿ ಹೋದ ತಕ್ಷಣ ನನ್ನ ಕಣ್ಣು ಹೀಗಾಯಿತು, ಅದಕ್ಕೆ ನಾನು ಬೇರೆ ಡಾಕ್ಟರ್ ಕಡೆ ಹೋಗಬೇಕಾಗಿತ್ತು ಅನ್ನುವಂಥ ಈ ಬಸ್ಲಿಂಗನ ಈ ಚಲನ ವಲನಗಳನ್ನು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ನನಗಿಂತಲೂ ಒಳ್ಳೆಯವರಾಗಿರ್ತಕ್ಕಂಥ ಅಥವಾ ನನ್ನಷ್ಟೇ ಒಳ್ಳೆಯವರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಪ್ಪನವರಿದ್ದಾರೆ, ನೀನು ಅವರನ್ನು ಕಾಣು, ಯಾವುದನ್ನು ತಪ್ಪು ತಿಳಿಬೇಡ ಅಂಥೇಳಿ ಡಾಕ್ಟರ್ ತಿಮ್ಮಪ್ಪನವರು ಬಸ್ಲಿಂಗನಿಗೆ ಹೇಳುತ್ತಾರೆ. ಈಗ ಕೂಡ ಬಸ್ಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನು ದ್ವೇಷಿಸದಿದ್ದರೂ ಅವರ ಬಗ್ಗೆ ಒಂದು ರೀತಿಯ ಸವಾಲು ಬೆಳೆದಿತ್ತು. ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯನ್ನು ಕುರಿತು ಮಾತಾಡಿದ್ದೆಲ್ಲ ಅವರಿಗೆ ಗೊತ್ತಾಗಿರಬಹುದೆಂಬ ಆತಂಕ ಹುಂಬತನವಾಗಿ ಜಂಬವಾಗಿ ಬದಲಾಗಿತ್ತು. ಆತ ತಿಮ್ಮಪ್ಪನವರಿಂದ ಹೊರಗೆ ಬಂದೊಡನೆ ರಾಜಕಾರಣ ರುದ್ರಪ್ಪನವರನ್ನು ಕೇಳಿ ಚಂದ್ರಪ್ಪನ ಜಾತಿ ತಿಳಿದುಕೊಂಡ. ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲ, ಕೆಟ್ಟದಾಗಿಲ್ಲದ್ದು ಅರಿತು ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡ್ತಾನೆ. ಆಗ ಅಲ್ಲಿ ಬಸ್ಲಿಂಗನ ಅನಿರೀಕ್ಷಿತವಾದದ್ದು ಕಾದಿತ್ತು. ಬಸ್ಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸ್ಲಿಂಗನ ತಿರುಚುವಿಕೆಯೊಂದಿಗೆ ಕೇಳಿದ ಚಂದ್ರಪ್ಪ ಹೇಳಿದರು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಅಂತ ಚಂದ್ರಪ್ಪನವರು ಹೇಳಿದಾಗ ಈ ಚಂದ್ರಪ್ಪನವರ ಮಾತಿನಲ್ಲಿ ನಾವು ಗಮನಿಸಿಕೊಳ್ಬೇಕು. ಚಂದ್ರಪ್ಪನವರೆ, ತಿಮ್ಮಪ್ಪನವರ ಪ್ರಾಮಾಣಿಕತೆ ಪ್ರತಿಭೆ ಚಂದ್ರಪ್ಪನವರ ಮಾತಿನಲ್ಲಿ ಕಾಣುತ್ತಿದೆ. ಅಂದರೆ ಪ್ರತಿಭೆಗೆ ಜಾತಿ ಭೇದ ಇರುವುದಿಲ್ಲ. ರಾಜಕಾರಣ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸ್ಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತು. ಯಾರು ಮಾತಾಡಿಸಿದರೂ ಮಾತಾಡಲೇ ಇಲ್ಲ. ಹೆಂಡತಿಯ ಮಾತು ಕಿವಿಗೆ ಬೀಳಲೊಲ್ಲವು. ಬಲಗಣ್ಣಿನ ನೋವು ಭೀಕರವಾಗಿತ್ತು. ಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದನ್ನು ಬಸ್ಲಿಂಗನಿಗೆ ಗೊತ್ತಿತ್ತು. ತನ್ನ ಉಡಾಪೆ, ಸುಳ್ಳು, ಜಾತಿ, ಮಠದ ಗುರು, ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತ್ತು. ನೋವು, ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬತೊಡಗಿತ್ತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂಥ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ತನ್ನ ಹೊಲ, ತನ್ನ ಎತ್ತುಗಳು,
ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂ. ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ಹೋದ. ನೋವು ತುಂಬಿದ ಬಲಗನ್ನು ಕಂಬನಿ ಸುರಿಸುತ್ತಿತ್ತು. ತಿಮ್ಮಪ್ಪನವರ ಕೈ ಹಿಡಿದುಕೊಂಡ, ಅವರನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಅಳತೊಡಗಿದ. ತಿಮ್ಮಪ್ಪ ಚಲಿಸಲಿಲ್ಲ, ತಲೆ ನೇವರಿಸಲಿಲ್ಲ ಕೂಡ. ಉಸಿರು ಹತೋಟಿಗೆ ಬಂದಾಗ ಬಸ್ಲಿಂಗ ಏನೇನೋ ಬಡಬಡಿಸಿದ. ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗುವಂತಿತ್ತು. ಯಾಕಂದರೆ ಒಬ್ಬ ಮುಗ್ಧ ಇರತಕ್ಕಂಥ ವ್ಯಕ್ತಿ ಈ ರೀತಿ ಯಾವ ರೀತಿ ಈ ಜಾತಿ ಒಂದು ಪ್ರಜ್ಞೆ ವ್ಯವಸ್ಥೆಗೆ ಒಳಗಾಗಿದ ಅನ್ನೋ ವಿಚಾರ ತಿಮ್ಮಪ್ಪನವರಿಗೆ ಗೊತ್ತಾಗ್ತಾ ಇತ್ತು. ಎದುರಿಗೆ ಕುಳಿತಿದ್ದ ಬಸ್ಲಿಂಗನನ್ನು ತಿಮ್ಮಪ್ಪ ಎವೆ ಇಕ್ಕದೆ ನೋಡಿದರು. ಆತನನ್ನು ತಾವು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು. ಅದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸುವ ಮುಗ್ಧತೆ ಇರಬಹುದು. ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದುದು ಇರಬಹುದು. ಮನುಷ್ಯನ ನೋವಿಗೆ, ಮನುಷ್ಯನ ತೊಳಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದುದು ಇರಬಹುದು. ಬಸ್ಲಿಂಗ ಅವರ ನಿಶ್ಚಲ ಕಣ್ಣನ್ನು ನೋಡುತ್ತಲೇ ಇದ್ದ. ತಿಮ್ಮಪ್ಪನವರ ಕಣ್ಣಲ್ಲಿ ನೀರು ಒಸರತೊಡಗಿತು. ಅದು ಕಂಬನಿಯಾಗುವುದಕ್ಕೆ ಮುನ್ನ ಹೇಳ್ತಾರೆ, ನೋಡೋ ಬಸ್ಲಿಂಗ, ಈ ಸಲ ತಲೆಗೆ ನೀರು ಸೋಂಕಿಸಕೂಡದು, ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸ್ಲಿಂಗ ಮಗುವಿನಂತೆ ಅವರ ಚಲನ ವಲನ ನೋಡುತ್ತಾ ಕೂತ. ವಿದ್ಯಾರ್ಥಿ ಬಂಧುಗಳೇ, ನಾವಿಲ್ಲಿವರೆಗೆ ಏನನ್ನು ಅಧ್ಯಯನ ಮಾಡಿದೀವತ್ತಂದರೆ, ಎಡಗಣ್ಣು ಹೊರಟೇ ಹೋಯಿತು, ಬಲಗಣ್ಣಿನಲ್ಲೂ ನೋವು ಆರಂಭವಾಯಿತು. ತನ್ನ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆ ಆಸುಪಾಸಿನ ಡಾಕ್ಟರ್ ಬಳಿಯೆಲ್ಲ ಹೋದನು. ತಿಮ್ಮಪ್ಪನವರ ಸಲಹೆಯಂತೆ ಡಾಕ್ಟರ್ ಚಂದ್ರಪ್ಪನ ಬಳಿ ಹೋದನು. ಅವರು ತನ್ನಿಂದ ಸಾಧ್ಯವಾಗದ ನಿನ್ನ ಕಣ್ಣು ಉಳಿಯುವುದಾದರೆ ಡಾಕ್ಟರ್ ತಿಮ್ಮಪ್ಪನವರಿಂದ ಮಾತ್ರ ಸಾಧ್ಯ ಅಂತ ಹೇಳಿದರು. ಈಗ ಬಸ್ಲಿಂಗನಲ್ಲಿ ಪಶ್ಚಾತ್ತಾಪ ಮೂಡಿತು. ತಾನು ತಿಮ್ಮಪ್ಪನವರ ಕುರಿತು ಉಡಾಪೆ ಆಡಿದ ಸುಳ್ಳು ಜಂಬ ಎಲ್ಲವೂ ಕರಗಿ ಹೋಯಿತು. ತಿಮ್ಮಪ್ಪನವರಲ್ಲಿಗೆ ಬಂದು ಅಳತೊಡಗಿದ. ತಿಮ್ಮಪ್ಪನವರ ಕಣ್ಣಲ್ಲೂ ನೀರು ಬಂತು. ಆಪರೇಷನ್ಗೆ ತಯಾರು ಮಾಡಿಕೊಳ್ಳತೊಡಗಿದರು. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸ್ಲಿಂಗ ಮಗುವಿನಂತೆ ಮುಗ್ಧವಾಗಿ ಕುಳಿತ. ಹೀಗೆ ಈ ಲಂಕೇಶರ ಅರ್ಥಪೂರ್ಣವಾದ ಒಂದು ಕಥೆಯನ್ನು ನಾವು ನೋಡಿದಾಗ, ವ್ಯಕ್ತಿಯ ಮುಗ್ಧತೆ, ಸಣ್ಣತನ ಮತ್ತು ಆತನೊಳಗೆ ಹುದುಗಿರುವ ಜಾತಿ ಪ್ರಜ್ಞೆ, ಆ ಜಾತಿ ಪ್ರಜ್ಞೆ ಹುಟ್ಟುಹಾಕುವ ಸಮಸ್ಯೆ, ಅವಮಾನಗಳನ್ನು ಈ ಮಾನವೀಯ ನೆಲೆಯಲ್ಲಿ ಎದುರಿಸುವ ಈ ವೈದ್ಯನ ಪ್ರಾಮಾಣಿಕತೆ ಈ ಕಥೆಯಲ್ಲಿ ಬಹಳ ಪ್ರಮುಖವಾಗಿ ಮೂಡಿಬಂದಿದೆ. ವಿದ್ಯಾರ್ಥಿಗಳೇ, ಮುಂದಿನ ವಿಷಯವನ್ನು ಮತ್ತು ನಾವು ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ನಮಸ್ಕಾರ, ಧನ್ಯವಾದಗಳು.